ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಯೋಸಿಮಿಟಿಯಿಂದ ಬಂದ ಮೇಲೆ ಅಮ್ಮ ಮಾಡೋ ಕುರುಕುಲ ತಿಂಡಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಶುರುವಾಗ್ಬಿಟ್ಟಿದೆ ಮನೆಯಲ್ಲಿ, ಎಸ್ಪೆಷಲಿ ನನ್ನ ಮಗಳದು. ಈ ಸಲ ಟ್ರಿಪ್ಪಲ್ಲಿ ಅಮ್ಮ ಮಾಡಿದಂತಹ ರವೆ ಉಂಡೆ ಹಾಗೆ ಕೋಡ್ಬೆಳೆ ಸೂಪರ್ ಹಿಟ್ ಆಯಿತು ಅಂತಲೇ ಹೇಳಬಹುದು. ಸೊ ಅಲ್ಲಿಂದ ಬಂದಮೇಲೆ ಅಮ್ಮ ಇವತ್ತು ಮತ್ತೊಂದು ಕುರುಕುಲ ತಿಂಡಿ ಮಾಡ್ತಾ ಇದ್ದಾರೆ. ಏನು ಅಂದರೆ, ಗರಿಗರಿಯಾದ ನಿಪ್ಪಟ್ಟು. ಸೊ ಇವತ್ತಿನ ವಿಡಿಯೋದಲ್ಲಿ ಅಮ್ಮ ನಿಪ್ಪಟ್ಟನ ಹೇಗೆ ಮಾಡಿದ್ರು ಅನ್ನೋ ಡೀಟೈಲ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಕೋಡ್ಬಳೆ ಮಾಡುವಾಗ ಅಮ್ಮ ಏನೇನು ಇನ್ಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ರು, ಹೇಗೆ ಮಾಡಿದ್ರು ಮೆಥಡ್, ಅದನ್ನು ನಾನು ಕ್ಯಾಪ್ಚರ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತು ಅಮ್ಮ ತಿಂಡಿ ಮಾಡೋದಕ್ಕೆ ಶುರು ಮಾಡಿದ್ರು ಅಂದ ತಕ್ಷಣವೇ ನಾನು ಕೆಳಗಡೆ ಬಂದು ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತಿನ ವಿಡಿಯೋದಲ್ಲಿ ಹೇಗಿತ್ತು ನಮ್ಮ ಈ ಸ್ಪೆಷಲ್ ತಿಂಡಿ ಪ್ರಿಪರೇಷನ್ ಡೇ ಅಂತ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ದ ವಿಡಿಯೋ. ನಿಪ್ಪಟ್ಟು ಮಾಡೋದಕ್ಕೆ ಮೊದಲಿಗೆ ಅಮ್ಮ ಇಲ್ಲಿ ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕೊತ ಇದ್ದಾರೆ. ಈ ಬೌಲ್ ಸೈಜ್ ನಿಮ್ಮ ಮನೆಯಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಆ ಕ್ವಾಂಟಿಟಿ ನೋಡ್ಕೊಂಡು ಹಾಕೋಬಹುದು. ಹಾಗೆ ಸ್ವಲ್ಪ ಒಂದು 2-3 ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಕೂಡ ಹಾಕೊಂಡ್ರು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನನ್ನ ಮಗಳು ಆಲ್ರೆಡಿ ಬಂದುಬಿಟ್ಟಿದ್ದಾಳೆ ಹೆಲ್ಪ್ ಮಾಡೋದಕ್ಕೆ. ಅವಳು ಇವತ್ತು ಅಮ್ಮನ ಕೈಲಿ ನಿಪ್ಪಟ್ಟು ಮಾಡಿಸ್ಕೊಂಡು ತಿನ್ನೋ ತನಕ ಅಡುಗೆ ಮನೆಯಿಂದ ಜಾಗ ಖಾಲಿ ಮಾಡಲ್ಲ ಅನ್ಸುತ್ತೆ. ಸೊ ಉಪ್ಪಾದ್ಮೇಲೆ ಮೆಣಸಿನ ಪುಡಿ ಹಾಕೊತಾ ಇದ್ದಾರೆ. ಅಂದರೆ ಈ ಮೆಣಸಿನ ಪುಡಿಯಲ್ಲಿ ಎಲ್ಲ ಪೌಡರ್ಸು ಮಿಕ್ಸ್ ಆಗಿದೆ. ಧನಿಯಾ ಪೌಡರು, ಆಮೇಲೆ ಜೀರಾ ಪೌಡರ್, ಎಲ್ಲದು ಸೇರಿರುವಂತಹ ಖಾರದ ಪುಡಿಯನ್ನು ಆ್ಯಡ್ ಮಾಡಿದ್ರು. ಒಣಕೊಬ್ಬರಿ ಇಲ್ಲಿ ಕರ್ಬೇವಿನ ಹುರ್ಕೊಂಡು ಅದನ್ನ ಚಿಕ್ಕ ಚಿಕ್ಕದಾಗಿ ಪುಡಿ ಮಾಡಿಕೊಂಡು ಇದನ್ನು ಕೂಡ ಆಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೆ ಕಡಲೆನ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಆ್ಯಡ್ ಮಾಡ್ತಾ ಇದ್ದಾರೆ. ಅಂದರೆ ತುಂಬ ಪೌಡರ್ ಮಾಡ್ಕೋಬಾರ್ದು, ಈ ಥರ ಅರ್ಧ ಪುಡಿಯಾಗೋ ಥರ ಮಾಡಿಕೊಂಡು ಅದನ್ನು ಆ್ಯಡ್ ಮಾಡಬಹುದು. ಹಾಗೆ ನಮ್ಮ ಹತ್ರ ಕುಟಾಣಿ ಥರ ಇದ್ದರೆ ಅದರಲ್ಲೂ ಕೂಡ ಸ್ವಲ್ಪ ಹಾಗೇ ಕ್ರಷ್ ಮಾಡಿ ಕೂಡ ಮಾಡಬಹುದು. ಮಿಕ್ಸಿನೇ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಿದ್ದಾಗ ಮಿಕ್ಸಿಯಲ್ಲಿ ಮಾಡ್ಕೊಳ್ಳೋದು ಸುಲಭ ಅಂತ ನಾವು ಮಿಕ್ಸಿಯಲ್ಲೇ ಮಾಡ್ಕೊಂಡ್ವಿ. ನನ್ನ ಮಗಳಂತೂ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದಾಳೆ ನಿಪ್ಪಟ್ಟು ಹೇಗಾಗತ್ತೆ ಅಂತ. ನಮ್ಮಮ್ಮನ ಹತ್ರ ಬೇರೆ ಏನೇನು ಇನ್ಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಿದ್ಯಾ ಅಂತ ಸೀರಿಯಸ್ಸಾಗಿ ಡಿಸ್ಕಷನ್ ನಡೀತಾ ಇತ್ತು, ಏನು ನೆಕ್ಸ್ಟ್ ಟೈಮ್ ಅವಳೇ ಮಾಡ್ತಾಳೆ ಅನ್ನೋ ಥರ. ಸೊ ಅದಾದಮೇಲೆ ಇವಾಗ ಸ್ವಲ್ಪ ಅರಿಶಿನ ಹಾಗೆ ಹಿಂಗ್ನ ಆ್ಯಡ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಕಾಯಿಸ್ಕೊಂಡಿರುವಂಥ ಆಯಿಲ್ನ ಕೂಡ ಹಾಕೊತಾ ಇದ್ದಾರೆ. ಈ ಥರ ಬಿಸಿ ಆಯಿಲ್ ಹಾಕ್ಕೊಳ್ಳೋದ್ರಿಂದ ನಿಪ್ಪಟ್ಟು ತುಂಬಾ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಆಗುತ್ತೆ. ಸೊ ಎಣ್ಣೆ ಬಿಸಿ ಇದ್ದಿದ್ದರಿಂದ ಫಸ್ಟು ಸ್ಪೂನಲ್ಲಿ ಕಲಸ್ಕೊಂಡು ಆಮೇಲೆ ಕೈಯಲ್ಲಿ ಹಿಟ್ಟನ್ನು ಕಲಸ್ಕೋಬೇಕು. ಸೊ ಇಲ್ಲಿ ನನ್ನ ಮಗಳು ಹಾಗೆ ಅಮ್ಮ ಸೇರಿ ಇಬ್ಬರು ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಹಿಟ್ಟನ್ನು ಕಲಸಿ ನಿಪ್ಪಟ್ಟು ಮಾಡೋದಕ್ಕೆ ಶುರು ಮಾಡಿದ್ರು. ಹಿಟ್ಟನ್ನು ಕಲಸ್ಕೊಳ್ಳುವಾಗಲೂ ಅಷ್ಟೇ, ಹಿಟ್ಟಿನ ಹದ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಅಮ್ಮ ಇಲ್ಲಿ ಹಿಟ್ಟನ್ನು ಕಲಿಸ್ತಾ ಇದ್ದಾರೆ. ಹಾಕ್ಬೇಕ ನೋಡ ಸತ್ಯವತಿ, ಈಗ ಸ್ವಲ್ಪ ಹಿಟ್ಟ ನೀರ ಕಲಿಸ್ತೀನಿ. ಬಬ್ಬರ್ ಕಮ್ಮಿ ಯಾರು ಮಾಡ್ತಾ ಇದ್ದಾಳೆ ದೇವರಾಳಿ, ತುಂಬಾ ಚೆನ್ನಾಗಿ ಮಾಡ್ತಿದ್ದಾಳೆ. ಒಂದ್ಸಲ ಮುತ್ತುಕೊತ್ತಿದೆ ಹತ್ರ ಒಂಚೂರು ಪ್ಲೀಸ್. Thank you.
ಬಂದೆ. ನನ್ನ ಮಗಳು ಎಷ್ಟು ಹಿಟ್ಟನ್ನ ನೀಡ್ ಮಾಡಿಬಿಟ್ಟಿದ್ಲು ಅಂದರೆ, ನೆಕ್ಸ್ಟ್ ನಾವು ನಿಪ್ಪಟ್ಟು ತಟ್ಟುವಾಗ ಅದು ಫುಲ್ಲು ಸಾಫ್ಟ್ ಆಗಿಬಿಟ್ಟಿತ್ತು. ಒಂದು ಸಲ ಪ್ರೆಸ್ ಮಾಡಿದ್ರೆ ಸಾಕು, ಒಂದು ನಿಪ್ಪಟ್ಟು ಆಗ್ತಾಯಿತ್ತು. ಅಷ್ಟು ಹಿಟ್ಟನ್ನು ಅವಳು ನೀಡ್ ಮಾಡಿಬಿಟ್ಟಿದ್ಲು ಚೆನ್ನಾಗಿ. ಸೊ ಅಮ್ಮ ಇಲ್ಲಿ ನಿಪ್ಪಟ್ಟನ್ನು ಎರಡೂ ಸೈಡು ಗೋಲ್ಡನ್ ಬ್ರೌನ್ ಆಗೋ ಥರ ಕರಿತಾ ಇದ್ದಾರೆ ಎಣ್ಣೆಯಲ್ಲಿ. ಅಮೆರಿಕದಲ್ಲಿ ಇರುವವ್ರಿಗೆ ಕುರುಕುಲ್ ತಿಂಡಿಗಳ ಆಸೆ ತುಂಬ ಇರುತ್ತೆ. ಯಾಕಂದರೆ ನಮಗೆ ಇಲ್ಲಿ ಕುರುಕುಲ್ ತಿಂಡಿಗಳು ಈ ಥರ ನಿಪ್ಪಟ್ಟು, ಚಕ್ಲಿ, ಕೋಡ್ಬಳೆ ಎಲ್ಲ ಸಿಗೋದು ಬಹಳ ಕಮ್ಮಿ. ಅಂದರೆ ಈ ಥರ ಹೋಮ್ ಮೇಡ್ ಸ್ಟೈಲಲ್ಲಿ. ನಾನು ಕೂಡ ನಿಪ್ಪಟ್ಟನ್ನು ಮನೆಯಲ್ಲಿ ಮಾಡಿ ಬಹಳ ವರ್ಷಗಳೇ ಆಗೋಗಿದೆ. ಮದುವೆ ಆದ ಹೊಸದ್ರಲ್ಲಿ ನಾನು ನಿಪ್ಪಟ್ಟು ಕೋಡ್ಬಳೆ ಎಲ್ಲ ಮಾಡಿದ್ದೆ ಅಷ್ಟೇ. ಅದಾದಮೇಲೆ ನಾನು ಮಾಡೇ ಇಲ್ಲ. ಎಸ್ಪೆಷಲಿ ನನ್ನ ಮಗಳು ಹುಟ್ಟಿದ ಮೇಲಂತೂ ನಾನು ನಿಪ್ಪಟ್ಟನ್ನು ಮನೇಲಿ ಮಾಡೇ ಇರಲಿಲ್ಲ. ನನ್ನ ಅಮ್ಮಂಗೂ ಕೂಡ ಅದೇ ಅಂತ ಇದ್ದೆ, ಅಮ್ಮ ಇವಾಗ ನೀನೆಲ್ಲ ಹೇಳ್ಕೊಟ್ಟಿದ್ಯಾ, ಇಂಗ್ರೀಡಿಯೆಂಟ್ಸ್ ಹಾಕೋದು ಎಷ್ಟೆಷ್ಟು ಕ್ವಾಂಟಿಟಿ ಹಾಗೆ ಮತ್ತು ಮೆಥಡ್ ಎಲ್ಲ ಹೇಳ್ಕೊಟ್ಟಿದ್ಯಾ, ಆದರೆ ನಾನು ಮಾಡಿದ್ರೆ ಮಾತ್ರ ನೀನು ಮಾಡೋ ಥರ ನಿಪ್ಪಟ್ಟು ಬರೋದಿಲ್ಲ ಅಂತ. ಅಮ್ಮನ ನಿಪ್ಪಟ್ಟೆ ಏನೋ ಒಂಥರ ಸ್ಪೆಷಲು, ಅದರಲ್ಲಿ ಏನೋ ಸ್ಪೆಷಲ್ ಟೇಸ್ಟ್ ಇರುತ್ತೆ. ಆ ಕ್ರಿಸ್ಪಿನೆಸ್ಸು ಅಥವಾ ಹೇಳಿದ್ನಲ್ಲ, ಅಮ್ಮನ ಕೈ ರುಚಿನ ನಮಗೆ ಮ್ಯಾಚ್ ಮಾಡೋದಕ್ಕೆ ಆಗೋದೇ ಇಲ್ಲ. ಅದಕ್ಕೆ ಆ ಸ್ಪೆಷಲ್ ಟೇಸ್ಟನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇನೆ ಅದಕ್ಕೆ ನಾವು ಅಮ್ಮನ ಕೈ ರುಚಿ ಅಂತ ಹೇಳೋದು. ಇವಾಗ ನೀವು ಪ್ರತಿಯೊಬ್ಬರಿಗೂ ಅಷ್ಟೇನೆ, ಅವ್ರ ತಾಯಿ ಮಾಡಿರುವಂತಹ ಫುಡ್ಡನ್ನ ಟೇಸ್ಟ್ ಮಾಡಕ್ ಕೊಟ್ರೆ ನಾವು ಕಣ್ಣು ಮುಚ್ಕೊಂಡು ತಿಂದ್ರು ಕೂಡ ಅದನ್ನ ಕಂಡುಹಿಡಿದ್ ಬಿಡ್ತೀವಿ, ಏ ಇದು ಅಮ್ಮ ಮಾಡಿದ್ದು ಅಂತ. ಸೊ ಬಿಸಿ ಬಿಸಿಯಾದ ಗರಿಗರಿಯಾದ ನಿಪ್ಪಟ್ಟು ರೆಡಿ ಆಗಿದೆ. ತುಂಬಾನೇ ಬಿಸಿ ಇತ್ತು, ನಮ್ಮಮ್ಮ ನನಗೆ ಬೈತಾ ಇದ್ರು, ಒಂದು ನಿಮಿಷ ತಾಳು, ಆರಕ್ಕೆ ಬಿಡು, ಸ್ವಲ್ಪ ಆರದ್ಮೇಲೆ ತಿನ್ನು ಅಂತ. ಸೊ ಅದು ಸ್ವಲ್ಪ ಆರದ್ಮೇಲೆ ಫಸ್ಟ್ ನಾನೇ ತಿನ್ನಬೇಕು ಅಂತ ಇದ್ದೆ. ಅಷ್ಟರಲ್ಲಿ ನನ್ನ ಮಗಳು ಆ ಕಡೆಯಿಂದ ಕರಿತಾ ಇದ್ದಾಳೆ, ನನಗೂ ತಗೊಂಡು ಬಾ, ನಿಪ್ಪಟ್ಟು ರೆಡಿ ಆಗಿದೆ ಅಲ್ವಾ ಅಂತ. ಸೊ ಫಸ್ಟು ನಾನು ಅವಳಿಗೆ ಕೊಡೋದಕ್ಕಿಂತ ಮುಂಚೆ ನಾನು ಟ್ರೈ ಮಾಡಬೇಕು ಅಂತ ಒಂದನ್ನು ತಗೊಂಡೆ. ನೋಡಿ, ಪೀಸ್ ಮಾಡಿದ್ರೆ ಸಿಕ್ಕಾಬಟ್ಟೆ ಕ್ರಿಸ್ಪಿ ಹಾಗೆ. ಆಹಾ, ತಡ್ಕೊಳಕ್ಕಾಗ್ತಿರ್ಲಿಲ್ಲ, ನಾನು ಬಿಸಿ ಆದರೂ ಸರಿ ಅಂತ ತಗೊಂಡು ಟೇಸ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ಅಮ್ಮ ಎಲ್ಲ ನಿಪ್ಪಟ್ಟನ್ನು ಕರೆದು ಈ ಥರ ಒಂದು ಡಬ್ಬಿಯಲ್ಲಿ ಹಾಕಿಡ್ತಾ ಇದ್ದಾರೆ. ಅಮ್ಮ ಮಾಡಿದ ರವೆ ಉಂಡೆ, ಕೋಡ್ಬಳೆ, ನಿಪ್ಪಟ್ಟು ಎಲ್ಲನೂ ನನಗಿಷ್ಟನೇ. ಆದರೆ ಎಲ್ಲದಕ್ಕಿಂತ ಫೇವ್ರೇಟ್ ಯಾವುದು ಅಂತ ನನ್ನ ಕೇಳಿದ್ರೆ ಅದು ನನಗೆ ನಿಪ್ಪಟ್ಟೆ. ಸೊ ಈ ನಿಪ್ಪಟ್ಟು ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ನಿಮ್ಮನೆಯಲ್ಲಿ ನಿಮ್ಮಮ್ಮ ಮಾಡುವಂತಹ ಫೇವ್ರೇಟ್ ತಿಂಡಿ ಯಾವುದು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಂಜೆ ಅಮ್ಮನಿಗೆ ಬಿಸಿ ಬಿಸಿಯಾದ ಲೈಟ್ ಕಾಫಿಯೊಂದಿಗೆ ನಿಪ್ಪಟ್ಟನ್ನು ಕೊಟ್ಟಿದ್ದೆ, ತುಂಬಾ ಚೆನ್ನಾಗಾಗಿತ್ತು, ಅಮ್ಮನಿಗೂ ಕೂಡ ಇಷ್ಟ ಆಯಿತು. ಜೊತೆಗೆ ನಮ್ಮನೆಯಲ್ಲಿ ನಿಪ್ಪಟ್ಟು ಇವಾಗ ಅಮ್ಮ ಮಾಡಿದ್ದು ಎಲ್ಲರಿಗೂ ಈಸಿಯಾಗಿ ಸಿಗೋದಿಲ್ಲ. ಯಾಕೆಂದರೆ ಇಲ್ಲಿ ನೋಡಿ, ಎಲ್ಲ ಡಬ್ಬಿಗೆ ಹಾಕಿ ನನ್ನ ಮಗಳು ಎತ್ತಿಟ್ಕೊತಾ ಇದ್ದಾಳೆ. ಒಂದು ಸಲಗೂ ಒಂದು ಮಾತ್ರ ನಿಪ್ಪಟ್ಟು ಕೊಡೋದು ಇವಳು. ನಮ್ಮ ಅಮ್ಮಂಗೆ ಮಾತ್ರ ಎರಡು ಕೊಡ್ತಾಳಂತೆ, ಯಾಕೆ ಅಂದರೆ ಅಜ್ಜಿನೇ ಮಾಡಿಕೊಟ್ಟಿದ್ದಲ್ವ ನಿಪ್ಪಟ್ಟು, ಹಾಗಾಗಿ ಅಜ್ಜಿಗೆ ಎರಡು ಕೊಡ್ತೀನಿ, ನಿಮಗೆಲ್ಲ ಒಂದೊಂದೇ ಅಂತ ರೂಲ್ ಮಾಡಿದ್ದಾಳೆ. ಸೊ ಒಂದು ನಿಪ್ಪಟ್ಟಿಗೆ ಅವಳನ್ನು ಪುಸಲಾಯಿಸಿ ಒಂದೊಂದೇ ನಿಪ್ಪಟ್ಟು ಇಸ್ಕೊಂಡು ತಿನ್ನಬೇಕು. ಸೊ ತುಂಬಾ ಖುಷಿಯಾಗಿತ್ತು ಅವಳಿಗೂ ಕೂಡ. ಸಂಜೆ ನಾವು ಇವಾಗ ಗುರುದ್ವಾರಕ್ಕೆ ಹೋಗ್ತಾ ಇದ್ದೀವಿ.
ಕ್ಯಾಲಿಫೋರ್ನಿಯಾದಲ್ಲಿ ಈ ಸ್ಯಾನೋಸೆಯಲ್ಲಿರುವಂತಹ ಈ ಗುರುದ್ವಾರ ತುಂಬಾ ದೊಡ್ಡದಾದಂತಹ ಗುರುದ್ವಾರ. ನಾನು ತುಂಬಾ ಪ್ರೀವಿಯಸ್ ವಿಡಿಯೋಸ್ಗಳಲ್ಲಿ ಕೂಡ ತೋರಿಸಿರ್ತೀನಿ. ಎಸ್ಪೆಷಲಿ ಅಮ್ಮ ಬಂದಾಗ ನಾನು ಗುರುದ್ವಾರ ವಿಡಿಯೋನ ತುಂಬ ಮಾಡ್ತೀನಿ. ಯಾಕೆಂದರೆ ಅಮ್ಮ ಮತ್ತು ನನ್ನ ಮಗಳ ಫೇವ್ರೆಟ್ ಪ್ಲೇಸ್ ಅಂದರೆ ಇದು. ನನ್ನ ಮಗಳಿಗಂತೂ ಎಷ್ಟು ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಇಲ್ಲಿ ಗುರುದ್ವಾರಗೆ ಬರೋದು ಅಂದರೆ, ಅವಳೊಬ್ಬಳೇ ಎಲ್ಲ ಕಡೆ ಓಡಾಡ್ತಾಳೆ ಇಲ್ಲಿಗೆ ಬಂದಾಗ. ಹಾಗೆ ಅವಳಿಗೆ ಇನ್ನೊಂದು ಫೇವ್ರೆಟ್ ಏನಪ್ಪ ಅಂದರೆ ಇಲ್ಲೊಂದು ಕಿಡ್ಸ್ ಪಾರ್ಕ್ ಇದೆ, ಕಿಡ್ಸ್ ಪ್ಲೇ ಏರಿಯಾ ಥರ ಮಾಡಿದ್ದಾರೆ ಇಲ್ಲಿ ಹೊರಗಡೆ. ಸೊ ಅವಳು ಒಳಗೆ ಹೋಗೋದಕ್ಕಿಂತ ಮುಂಚೆನೇ ಫಸ್ಟ್ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾಲಿ ಆಟ ಆಡೆ ಒಳಗೆ ಹೋಗೋದು. ಮತ್ತು ಇಲ್ಲಿ ಇನ್ನೊಂದು ಏನಂದರೆ ತುಂಬ ಜನ ಕಮ್ಮಿ ಇರ್ತಾರೆ, ಹಾಗೆ ಮಕ್ಕಳಂತೂ ಇರೋದೇ ಇಲ್ಲ. ಸೊ ಅವಳು ಏನು ಅಂದ್ಕೊಂಡ್ಬಿಟ್ಟಿದ್ದಾಳೆ ಅಂದರೆ ಗುರುದ್ವಾರಲ್ಲಿ ಪ್ಲೇ ಏರಿಯಾ ಮಾಡಿರೋದೇ ನನಗೋಸ್ಕರ ಅಂದ್ಕೊಂಡ್ಬಿಟ್ಟಿದ್ದಾಳೆ. ಯಾಕಂದರೆ ಎವ್ರಿ ಟೈಮ್ ನಾವು ಹೋದಾಗಲೂ ಯಾರೂ ಕಿಡ್ಸ್ ಅಲ್ಲಿರೋದೇ ಇಲ್ಲ. ಸೊ ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು ಆಟ ಆಡಬಹುದು ಅಲ್ವಾ. ಹಾಗಾಗಿ ನಮ್ಮಮ್ಮ ಬಂದಾಗಂತೂ ನನ್ನ ಮಗಳು ಮತ್ತು ನಮ್ಮಮ್ಮ ಇಲ್ಲಿ ರೆಗ್ಯುಲರ್ ಆಗಿ ಬರ್ತಾನೆ ಇರ್ತಾರೆ. ಮಕ್ಕಳನ್ನ ಪ್ಲೇ ಏರಿಯಲ್ಲಿ ಬಿಟ್ಬಿಟ್ರೆ ಒಂದು ಬಿಗ್ಗೆಸ್ಟ್ ಚಾಲೆಂಜ್ ಅಂದರೆ ವಾಪಸ್ ಕರ್ಕೊಂಡು ಹೋಗೋದೇ ಕಷ್ಟ. ನಮ್ಮಮ್ಮ ಕರೀತಾ ಇದ್ರು ಇಲ್ಲಿ ಗುರುದ್ವಾರಕ್ಕೆ ಹೋಗಿ ಬಂದು ಮತ್ತೆ ಆಟ ಆಡುವಂತೆ ಬಾ ಅಂತ. ಇವತ್ತಿನ ವ್ಲಾಗಲ್ಲಿ ಒಂದು ಶ್ರೀರಾಮನ ಹಾಡನ್ನು ಹಾಡ್ತಾ ಇದ್ದೀನಿ. ಹಾಗೆ ಈ ಹಾಡನ್ನು ಹೃದಯ ಅನ್ನೋ ಪುಟ್ಟ ಕಂದಮ್ಮನಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀನಿ, ಕೇಳ್ಕೊಂಬನ್ನಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ಅಮ್ಮ ಮಾಡಿದ ನಿಪ್ಪಟ್ಟು ರೆಸಿಪಿ ಹೇಗೆ ಅನ್ನಿಸ್ತು, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.